ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. 75ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ನಾವು ಇವತ್ತು ನಿಮಗೆ ಹೊಸ ವಿಶೇಷ ಮತ್ತು ಚಿರಯುವಕ ಅನ್ಸ್ಕೊಂಡಿರ್ತಕ್ಕಂಥ ಒಬ್ಬ ವಿಶೇಷ ಗೆಸ್ಟ್ನ ಮೀಟ್ ಮಾಡಿಸ್ತಾ ಇದ್ದೇವೆ. ಅದಕ್ಕೂ ಮುಂಚೆ ಆ ಗೆಸ್ಟ್ ಬಗ್ಗೆ ಒಂದಷ್ಟು ಹೇಳಲೇಬೇಕು. ಇವರು ಕಲಾವಿದರು, ಡೈರೆಕ್ಟ್ರು ಮತ್ತು ಈಗ ಪರಿಸರವಾದಿಯಾಗಿ ನಮ್ಮೆಲ್ಲರ ಸೇವೆಗೆ ನಿಂತಿರ್ತಕ್ಕಂಥ ಹಿರಿಯರು ಕೂಡ ಹೌದು. ಇವರಿಗೆ ಕಾಡಿನ ಬೆಂಕಿ ಚಿತ್ರಕ್ಕೆ ಬೆಸ್ಟ್ ಡೈರೆಕ್ಟರ್ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ, ಉಷಾ ಕಿರಣಕ್ಕೆ ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ಕಿದೆ. ಅಷ್ಟು ಮಾತ್ರ ಅಲ್ಲ, ಎಲ್ಲ ಲವ್ವರ್ಸ್ಗೂ ಆಲ್ ಟೈಮ್ ಫೇವ್ರೇಟ್ ಆಗುವಂಥ ನಮ್ಮೂರ ಮಂದಾರ ಹೂವೆ ಅಂತ ಹಾಡಿ ಎಲ್ಲ ಮಂದಾರವನ್ನು ಎಲ್ಲರ ಮನಸ್ಸನ್ನು ಗೆದ್ದಂಥ ನಮ್ಮೆಲ್ಲರ ಧಾರವಾಡದ ಹೆಮ್ಮೆ, ಧಾರವಾಡಕ್ಕೆ ಸಿನಿಮಾದ ನಟನ್ನು ಪರಿಚಯ ಮಾಡಿಕೊಟ್ಟಂಥ ಅತ್ಯದ್ಭುತ ಕಲಾವಿದರು, ಜೊತೆಗೆ ಯಾವಾಗಲೂ ಹ್ಯಾಂಡ್ಸಮ್ ಆಗಿ ಕಾಣುವ, ಅದ್ಭುತವಾಗಿ ಮಾತನಾಡುವ ಹೀರೋನ ಮುಂದಿಗಿದ್ದಾರೆ. ಬನ್ನಿ ಹಾಗಿದ್ರೆ ಹೀರೋನ ಮಾತನಾಡಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ನಿಮಗೆ ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ನಾವು ಧಾರವಾಡಕ್ಕೆ ಬಂದಾಗೆಲ್ಲ ಭಾಳ ಮಜಾ ಅನ್ನಿಸ್ತದೆ, ಚೆನ್ನಾಗಿ ಅನ್ನಿಸ್ತದೆ. ಧಾರವಾಡದಲ್ಲಿ ಇಲ್ಲಿ ರೊಟ್ಟಿ, ಬದ್ನೆಕಾಯಿ ಪಲ್ಯ, ಮೊಸರು, ಉಸುಳಿ ಆ ತಿಂದಿದ್ದು. ನಾನು ಚಿಕ್ಕವನಿದ್ದಾಗಿಂದ ಸೈಕಲ್ ಮೇಲೆ ಓಡಾಡಿದ್ದು, ಕೆಳಗೇರಿಯಲ್ಲಿ ಇಸಿದ್ದು, ಗಿಡ ಹತ್ತಿ ನೇರ್ಲಣ್ಣು ಹರಿದಿದ್ದು, ಮಾವಿನಕಾಯಿ ಪೇರಲಕಾಯಿ ತಿಂದಿದ್ದು ಎಲ್ಲ ನೆನಪಾಗ್ತವೆ. ಆದ್ದರಿಂದ ಅದೇ ನನಗೆ ಒಳ್ಳೆ ಪರಿಸರ ಅನ್ನಿಸ್ತು. ಆ ಪರಿಸರ ಉಳಿಸ್ಬೇಕು ಅಂತ ಈಗ ಧಾರವಾಡ ಸೈನ್ಸ್ ಸೆಂಟರ್ನವರು ಒಂದು ಪರಿಸರದ ಒಂದು ಗ್ಯಾಲರಿ ಮಾಡೋಣ, ಅಂದರೆ ಪರಿಸರದ ಮಾಹಿತಿಯನ್ನು ಈ ಮಕ್ಕಳಿಗೆ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಅವ್ರ ಉದ್ದೇಶ ಇದೆ. ಅವರು ನನ್ನ ಅದ್ರ ಬಗ್ಗೆ ಮಾಹಿತಿಯನ್ನು ಯಾವ ರೀತಿ ಕೊಡೋಣ, ಯಾವ ರೀತಿ ಮಾಡೋಣ ಅಂತ ಅದ್ರ ಬಗ್ಗೆ ಒಂದು ಒಂದು ಸಭೆ ನಡೆದಿತ್ತು. ಅದಕ್ಕೆ ಬಂದಿದ್ದೇನೆ ನಾನು. ಎಸ್ ಸರ್, ಧಾರವಾಡಿಗರು ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಒಂದು ಕಾಲದ ಎಲ್ಲ ಹುಡುಗಿಯರ ಕನಸಿನ ಹೀರೋ ನಮ್ಮೂರ ಮಂದಾರ ಹೂವೆ ಅಂತ ಹಾಡಿ ಎಲ್ಲರ ಮನಸ್ಸಲ್ಲೂ ಮಂದಾರ ಮತ್ತು ನೀವು ಚಿರಸ್ಥಾಯಿಯಾಗಿ ಉಳಿದಿದ್ದೀರಿ. ಸರ್, ಬಣ್ಣದ ಬದುಕಿನ ನಂಟು ಈಗ ಏನ್ ಮಾಡ್ತಾ ಇದ್ದೀರಿ? ನಾನು ಈಗ ಒಂದು ಎರಡು ಫಿಲ್ಮ್, ಒಂದು ಗುರು ಶಿಷ್ಯ ಅಂತ ಒಂದು ಫಿಲ್ಮ್ ನಲ್ಲಿ ಆಕ್ಟ್ ಮಾಡ್ತಿದ್ದೇನೆ, ಮತ್ತೆ ಇನ್ನೊಂದು ಕಿರೋಣ ನಾನು ಲಕ್ಷ್ಮಿ ಅದು ಮಾಡಿದ್ದೇವೆ, ಅದು ರಿಲೀಸ್ ಆಗಬಹುದು. ಇನ್ನೊಂದು ಮಾಡಿದ್ದೇನೆ, ಅದರ ಹೆಸರು ನನಗೆ ಗೊತ್ತಿಲ್ಲ. ಈಗ ನಾನು ಹೆಚ್ಚು ಮಾಡಲಿಕ್ಕೆ ಹೋಗೋದಿಲ್ಲ, ನಾನು ಹೆಚ್ಚು ಪರಿಸರದ ಮೇಲೆ ಇದ್ರ ಬಗ್ಗೆ ಬರವಣಿಗೆ ಆಗಲಿ ಬೋತ್ ಇಂಗ್ಲೀಷು ಮತ್ತು ಕನ್ನಡದಕ್ಕೆ ಬರಿತಾ ಇರ್ತೇನೆ. ಇದ್ರ ಬಗ್ಗೆ ಈ ಥರ ನೀವು ಏನೀಗ ಟಿ ವಿ ಇಂಟರ್ವ್ಯೂ ತರದಿರೆ ಆ ಥರ ಟಿ ವಿ ಬೇರೆ ಚಾನೆಲ್ಸಿಗೆ ನಾನು ಮಾತನಾಡ್ತಾ ಇರ್ತೇನೆ. ಮತ್ತು ಹೋಗಿ ಕಾಲೇಜಿಗಾಗಲಿ ಯೂನಿವರ್ಸಿಟಿಗಾಗಲಿ ಇದ್ರ ಬಗ್ಗೆ ಭಾಷಣ ಮಾಡ್ತೇನೆ. ಭಾಷಣ ಅಂತಂದರೆ ಪರಿಸರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುವಂಥ ಇದು ಮಾಡ್ತೇನೆ. ಇವತ್ತು ನಾನು ಶುರು ಮಾಡಿದ ಸುಮಾರು 30 ವರ್ಷದ ಹಿಂದೆ, ಆದರೆ ಇವತ್ತು ಜನರಿಗೆ ಅದರ ಹೆಚ್ಚಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಒಳ್ಳೆಯದು, ನನಗೆ ಭಾಳ ಸಮಾಧಾನ ಆಗಿದೆ, ಸಂತೋಷ ತಂದಿದೆ. ಯಾಕಂತಂದರೆ ಇವತ್ತು ಪರಿಸರ ಇಲ್ಲದೆ ನಮಗೆ ಬದುಕಲಿಕ್ಕೆ ಆಗೋದಲ್ಲ. ಪರಿಸರ ಅಂತಂದರೆ ಬರೀ ಕಾಡು ಅಷ್ಟೇ ಅಲ್ಲ, ಪರಿಸರ ಅಂದರೆ ಪೇಪರು, ಮಣ್ಣು, ಹುಲ್ಲು ಇವೆಲ್ಲ, ಕಂಟಿ, ಕಲ್ಲು, ಈ ಹವೆ, ನೀರು, ಬಾವಿ, ಕೆರೆ ಇವೆಲ್ಲನೂ ನಮ್ಮ ಪರಿಸರ. ಇವೆಲ್ಲನೂ ನಾವು ನಾಶ ಮಾಡಿ ಸಿಟಿಗಳನ್ನು ಕಟ್ತಾ ಇದ್ದೇವೆ. ಈ ಸಿಟಿಗಳನ್ನು ಕಟ್ಟಿದರೆ ನಾವು ಉದ್ಧಾರ ಆಗೋದಲ್ಲ. ನಮ್ಮ ದೇಶ ಯಾವ ರೀತಿ ಇತ್ತು, ಯಾವ ರೀತಿ ಸಿಟಿಗಳನ್ನು ಕಟ್ಟಬೇಕು, ಮಣ್ಣು ಕಲ್ಲು ಇವೆಲ್ಲ ಹಾಳು ಮಾಡಿ ನಾವು ಸಿಟಿಗಳನ್ನು ಕಟ್ಟಿ, ಕೆರೆಗಳನ್ನು ನಾಶ ಮಾಡಿ, ಗಿಡಗಳನ್ನು ಕಡಿದು, ರೋಡನ್ನು ಅಗಲ ಮಾಡಿಸಿ, ಕಾರ್ಗಳನ್ನು ತುಂಬಿ, ಅದು ಆಗೋದಲ್ಲ. ಯಾವುದೇ ದೇಶ ಉದ್ಧಾರ ಆಗೋದಲ್ಲ. ಇವತ್ತು ಈ ಜಗತ್ತು ನಮಗೆ ಪರಿಸರ ನೋಡಬೇಕು ಅಂತಂದರೆ ಇಡೀ ಜಗತ್ತು ಹೇಗೆ ನಿರ್ಮಾಣ ಆಯಿತು, ಜಗತ್ತಿನೊಳಗೆ ಎಷ್ಟು ನೀರಿದೆ. ಸಮುದ್ರ 71% ಸಮುದ್ರ ಇದೆ, 10% ಗ್ಲೇಷಿಯರ್ಸ್ ಪ್ರದೇಶ ಇದೆ ಹಿಮಾಚಲ ಪ್ರದೇಶ. ಸೊ ಈ ಮಧ್ಯದಲ್ಲಿ 800 ಕೋಟಿ ಜನ ನಾವು ಮಿಕ್ಕಿದ ಲ್ಯಾಂಡ್ ಒಳಗೆ ನಾವು ಬದುಕ್ತಾ ಇದ್ದೇವೆ. ಇಲ್ಲಿ ನಾವು ಸಿನಿಮಾ, ಇದು ಮಣ್ಣಿನ ಬದುಕು ಅಂದರೆ ನಮ್ಮ ಬಣ್ಣದ ಬದುಕು, ಇದರ ಬಗ್ಗೆನೇ ಹೆಚ್ಚು ನಾವು ಪೇಪರ್ನಲ್ಲಿ ಬರೋದು, ನಿಮ್ಮ ಮೀಡಿಯಾ ಇದಕ್ಕೆ ಹೆಚ್ಚು ಟೈಮ್ ಕೊಡ್ತಾ ಇದೆ. ಇದು ನಾನೇನು ಹೇಳೋದು, ಇದು ಕೊಡಲಿ ಇಲ್ಲಂತಲ್ಲ, ಆದರೆ ಅದೇ ನಮ್ಮ ಬದುಕಲ್ಲ. ಬಣ್ಣದ ಬದುಕು ಬಿಟ್ಟು ನಿಜವಾದ ಬದುಕಿದೆ. ಬಣ್ಣದ ಜನರಿಗೆ ಮಾತನಾಡಿ ಅವ್ರಿಗೆ ಗೊತ್ತಾಗ್ತದೆ ನಿಮಗೆ. ಆವಾಗ ಎಷ್ಟೋ ಜನರಿಗೆ ಈಗ ಅನ್ನಿಸ್ತಾ ಇದೆ, ಯಾಕಂದರೆ ಇವತ್ತು ಬೇರೆ ಬೇರೆ ದೇಶಗಳಿಗೆ ಟರ್ಕಿ, ಇಟಲಿ, ಅಲ್ಜೀರಿಯಾ, ಚೈನಾ, ಆಮೇಲೆ ಗ್ರೀಸು, ಜರ್ಮನಿ ಎಲ್ಲನೂ ಪೂರ್ತಿ ನಾಶ ಆಗುವಂಥ ಒಂದು ಇದಕ್ಕೆ ಲೆವೆಲಿಗೆ ಬಂದು ನಿಂತಿದ್ದಾವೆ. ಅಲ್ಲಿ ಬಹಳಷ್ಟು ಈ ಸ್ಟಾರ್ಮ್ಸ್ ಆಗಲಿ, ಏನು ಸಿಕ್ಕಾಪಟ್ಟೆ ನಿಮ್ಮ ಏನು ಪ್ರವಾಹದಿಂದ ಎಲ್ಲ ಕಾರು ಬಿಲ್ಡಿಂಗ್ಸು ನಾಶ ಆಗಿದ್ದಾವೆ. ಕಾಡುಗಳು ಬೆಂಕಿ ಹತ್ತಿ ಜನರು ಓಡ್ತಾ ಇದ್ದಾರೆ. ಕೆನಡಾದಲ್ಲಿ ಯಾವಾಗಾದರೂ ತಂಪಿರುವಂಥ ಪ್ರದೇಶ 49% ಹೇಗಿರ್ತಾರೆ ಜನ. ಈ ರೀತಿ ನಾವು ಬದುಕಲಿಕ್ಕೆ ಸಾಧ್ಯನಾ, ಇದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ನನಗೆ ಸ್ವಲ್ಪ ಆವಾಗ ಇವಾಗ ಅನ್ನಿಸ್ತಾ ಇರ್ತದೆ. ಸೊ ಇದರಿಂದ ಬಣ್ಣದ ಬದುಕು ಬಗ್ಗೆ ಕೇಳಿದ್ರಿ. ಬಣ್ಣದ ಬದುಕಿನಲ್ಲೂ ನನಗೆ ಕೆಲವರು ಫೋನ್ ಮಾಡ್ತಾರೆ, ನೀವು ಬಂದು ಆ್ಯಕ್ಟ್ ಮಾಡಬೇಕು ಅಂತ. ನನ್ನ ಪ್ರತಿಯೊಂದು ರೋಲ್ ಆ್ಯಕ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಓಕೆ ಸರ್.
ಅಂತೇತಲ್ಲ, ಯಾಕಂದ್ರೆ ಹಿಂದೆ ಮಾಡ್ತಿದ್ದೆ, ನನಗೆ ಯಾವಾಗ ಬೇಕೋ ಅದೇ ಮಾಡ್ತಿದ್ದೆ, ನಾನೇ ಡೈರೆಕ್ಟ್ ಮಾಡಿದ್ದೇನೆ. ಉಷಾ ಕಿರಣ, ಆಘಾತ, ಮನಮಂಥನ, ಚಮತ್ಕಾರ ಧಾರವಾಡದಲ್ಲೇ ಮಾಡಿದ್ದೆ. ಸೊ ಈ ಥರ ನಂದು ಒಂದು ಬದುಕು, ಇದರ ಜೊತೆಗೆ ನಾನು ಹೊರಟಿದ್ದೇನೆ. ಸರ್, ಕೊನೆಯ ಪ್ರಶ್ನೆ, ಈಗ ನೀವು ಮಾತಾಡ್ತಾ ಹೇಳಿದ್ರೆ ಏನಂದ್ರೆ, ನಾನು ಒಬ್ಬ ಕಲಾವಿದ ಜೊತೆಗೆ ಪರಿಸರವಾದಿ ಆಗ್ತಾ ಇದ್ದೇನೆ, ಯಾಕಂದ್ರೆ ಜನಕ್ಕೆ ಒಂದಷ್ಟು ಅವೇರ್ನೆಸ್ ಬೇಕು ಅಂತ. ಸರ್, ಎಜುಕೇಷನ್ ಅಲ್ಲಿ ಬೇಸಿಕ್ ಪಾಠದ ಮೂಲಕ ಪರಿಸರವನ್ನು ಉಳಿಸ್ಕೊಳ್ಳೋ ಕುರಿತಾದ ಬದಲಾವಣೆ ಬೇಕು ಅಂತ ನೀವು ಬಯಸ್ತೀರಾ? ಎಜುಕೇಷನ್ ಸಿಸ್ಟಮ್, ನಿಜ ಒಳ್ಳೆ ಕ್ವೆಶನ್ ಕೇಳಿದ್ರಿ. ಮಕ್ಕಳಿಗೆ ನಾವು ಹೆಚ್ಚಿನ ಇದ್ರ ಬಗ್ಗೆ ಇದು ಕೊಡಬೇಕು, ಯಾಕಂದ್ರೆ ಇವತ್ತೇನಾಗಿದೆ, ಏನು ಸಿಟಿ ಕಟ್ತಾ ಇದ್ದೇವೆ, ಸ್ಮಾರ್ಟ್ ಸಿಟಿ ಅಂತೇವೆ. ಸಿಟಿ ಕಟ್ಟಿದ್ರೆ ಏನು, ಹುಲ್ಲು ತೆಗಿತೇವೆ, ನಾ ಹೇಳಿದ್ನಲ್ಲ, ಕೆರೆಗಳನ್ನು ನಾಶ ಮಾಡಿದ್ದೇವೆ, ಗಿಡಗಳನ್ನು ನಾಶ ಮಾಡಿದ್ದೇವೆ, ಕಾಡುಗಳನ್ನು ನಾಶ ಮಾಡಿದ್ದೇವೆ. ನಮ್ಮಲ್ಲಿ ಪಶ್ಚಿಮ ಘಟ್ಟ 20 ಕಿಲೋಮೀಟರ್ ದೂರ ಹೋದರೆ ಪಶ್ಚಿಮ ಘಟ್ಟ ಸಿಗುತ್ತೆ. ಪಶ್ಚಿಮ ಘಟ್ಟದಲ್ಲಿ 50% ಕಾಡನ್ನು ಕಡಿದ್ದೇವೆ. ಕಾಡಂದರೆ ಏನು? ಸೊ ಕಾಡಂದರೆ ಬರೀ ಒಂದು ಗಿಡಗಳಷ್ಟೇ ಅಲ್ಲ, ಅಥವಾ ಪ್ರಾಣಿ ಅಷ್ಟೇ ಅಲ್ಲ. ಕಾಡು ನಮಗೆ ನೀರು ಕೊಡ್ತದೆ, ಮಳೆ ಕೊಡ್ತದೆ, ಕಾಡು ಕೆರೆ ಕೊಡ್ತದೆ, ನದಿಗಳನ್ನು ಕೊಟ್ಟಿದೆ, ಅದರಿಂದ ಇರಿಗೇಷನ್ ಆಗುತ್ತೆ, ಇದರಿಂದ ಸಾಕಷ್ಟು ನಾವು ಬೆಳೆ ಬೆಳಿಲಿಕ್ಕೆ ಸಾಧ್ಯ, ಹಣ್ಣುಗಳನ್ನು ಬೆಳೆಸ್ಲಿಕ್ಕೆ ಸಾಧ್ಯ, ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ. ಇವೆಲ್ಲ ಒಂದು ಕಾಡು ಮಾಡ್ತದೆ ಅಂತಂದ್ರೆ ವಿಚಾರ ಮಾಡಿ, ಕಾಡು ನಾವು ಅಲ್ವೇ. ಸೊ ಇದ್ರ ಬಗ್ಗೆ ನಾವು ಇಟ್ಟುಕೊಂಡು ಒಂದು ಬಣ್ಣದ ಚಿತ್ರನು ಮಾಡ್ಬೋದು ಈ ಪರಿಸರದ ಮೇಲೆ. ನಾವು ಪರಿಸರ ಅಂದ್ಕೊಳ್ಳೆ ಬರೀ ಒಂದು ಕಾಡಿನಲ್ಲಿ ಜಿಗಿದ್ರು ಮಣ್ಣು ಅದಲ್ಲ. ಇವತ್ತು ನಾವು ಈಗ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಯುವಕರು ಇರ್ತಾ ಇಲ್ಲ. ಯಾಕೆ? ಅವರಿಗೆ ನೀವು ಟಿ ವಿ ಕೊಟ್ಟಿರಿ, ಟಿ ವಿ ಒಳಗೆ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಹಾಕ್ತೀರಿ, ಒಳ್ಳೆ ಹುಡುಗಿಯರನ್ನು ತೋರಿಸ್ತೀರಿ, ನಿಮ್ಮಂಥವ್ರು ಬರ್ತಾರೆ, ಒಂದು ಮೋಟರ್ ಸೈಕಲ್ ಬಂದ್ಕೊಳ್ಳೆ ಒಂದು ಹುಡುಗಿ ನಿಲ್ತಾಳೆ, ಒಂದು ಕಾರ್ ಬಂದರೆ 2 ಹುಡುಗಿಯರು ಬಂದು ನಿಲ್ತಾರೆ. ಇದು ಅಡ್ವರ್ಟೈಸ್ಮೆಂಟ್ಸು. ಇದು ಮಕ್ಕಳಿಗೆ ಏನಾಗ್ತದೆ, ಪ್ರಭಾವ ಆಗ್ತದೆ. ಏ, ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿ ಇವೇನು ಇಲ್ಲೇ ಇಲ್ಲ, ನಡಿ ಸಿಟಿಗೆ ಅಂತ ಸಿಟಿಗೆ ಹೋಗ್ತಾರೆ. ಸೊ ಈ ರೀತಿ ಆಗಬಾರ್ದು. ಗ್ರಾಮೀಣ ಪ್ರದೇಶ ಕೂಡ ಅಲ್ಲಿ ಒಂದು ಎಂಟರ್ಟೈನ್ಮೆಂಟು, ಎನ್ವೈರ್ಮೆಂಟು, ಸಾಮಾಜಿಕ ವ್ಯವಸ್ಥೆ, ಆರೋಗ್ಯ, ಇವೆಲ್ಲನೂ ನಾವು ಕಾಪಾಡಿ ಅಲ್ಲಿ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿ ಅಲ್ಲಿಯ ಏನು ಪರಿಸರದಲ್ಲಿರುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಬೆಳೆಸಿ ಜನರಿಗೆ ಉದ್ಯೋಗವನ್ನು ಕೊಡುವಂತಹ ಕೆಲಸ ಆಗಬೇಕು. ಆವಾಗ ಮಾತ್ರ ನಮ್ಮ ದೇಶ ಪ್ರಬುದ್ಧವಾಗಿ ಉಳಿಯುತ್ತೆ ಅಂತ ನನ್ನ ನಂಬಿಕೆ ಇದೆ. ಈ ನಿಟ್ಟಿನಲ್ಲಿ ನೀವೇನಿಗೆ 75 ವರ್ಷದ ಸ್ವಾತಂತ್ರ್ಯೋತ್ಸವದ ಏನು ಇದು ಸಂಭ್ರಮ ಮಾಡ್ತಾ ಇದ್ದೀರಿ, ಇದಕ್ಕೆ ಒಳ್ಳೆಯದಾಗಲಿ. ಇದು ಎಲ್ಲ ದೇಶದ ಜನರಿಗೆ ನಾನು ಹೇಳೋದು ಇಷ್ಟೇ ಅಂತಂದರೆ, ನಾವು ಪರಿಸರದ ಬಗ್ಗೆ, ಪರಿಸರ ಅಂತ ನಾನೇನು ಒಂದು ಟಾಕ್ ಕೊಡ್ತಾ ಇಲ್ಲ ಅಥವಾ ಒಂದು ಉದ್ದೇಶಿತ ಅಲ್ಲ, ಇದು ನಮ್ಮೆಲ್ಲರೂ ಒಳ್ಳೆಯದಕ್ಕೆ, ನಮ್ಮ ಹಿತಕ್ಕೆ, ನಮ್ಮ ಆನಂದಕ್ಕೆ, ನಮ್ಮ ಸಂತೋಷಕ್ಕೆ, ಇಡೀ ನಮ್ಮ ಜನಸಮೂಹದ ಸಂತೋಷಕ್ಕೆ ಈ ಪರಿಸರ ಬಹಳ ಮುಖ್ಯವಾಗಿದೆ. ಆದ್ದರಿಂದ ಇದ್ರ ಕಡೆಗೆ ಸ್ವಲ್ಪ ಗಮನ ಹರಿಸೋಣ, ಆವಾಗ ಸ್ವಾತಂತ್ರ್ಯೋತ್ಸವನ ಕೂಡ ಒಳ್ಳೆ ಆಗಿ ನಾವು ಸಮಾರಂಭವನ್ನು ಆಚರಿಸಲಿಕ್ಕೆ ನಮ್ಮ ಮನಸ್ಸು ಇದು ಕೊಡ್ತದೆ. ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮೊಂದಿಗೆ ಧಾರವಾಡದ ಹೀರೋ, ನಮ್ಮೆಲ್ಲರ ಪ್ರೀತಿಯ ಹಿರಿಯ ಮಾತುಗಳು ಮಾತ್ರ ಅಲ್ಲ, ಎಷ್ಟು ಅದ್ಭುತವಾಗಿ ಹೇಳಿದ್ರು, ಪರಿಸರವನ್ನು ಉಳಿಸಿದಾಗ ಮಾತ್ರ ನಮ್ಮ ಸ್ವಾತಂತ್ರ್ಯೋತ್ಸವಕ್ಕೆ, ನಮ್ಮ ಸ್ವಾತಂತ್ರ್ಯದ ಸೆಲೆಬ್ರೇಷನ್ಗೆ ಒಂದು ಒಳ್ಳೆ ಅರ್ಥ ಬರ್ತದೆ ಅಂತ. ಎಸ್ ಸರ್, ನಿಮಗೆ ಮತ್ತೊಮ್ಮೆ 75ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಪರಿಸರ ಉಳಿಸುವತ್ತ ನಿಮ್ಮ ಮಾತುಗಳು ನಮಗೆ ಮಾರ್ಗದರ್ಶನವಾಗಲಿ. ಎಲ್ಲರೂ ಪರಿಸರವನ್ನು ಉಳಿಸೋ ರೀತಿಯಲ್ಲಿ ಬದುಕೋಣ, ಸಾಧ್ಯವಾದಷ್ಟು ಪರಿಸರಕ್ಕೆ ಸ್ನೇಹಿಯಾಗಿ ಬದುಕೋಣ. ಇದಾಗಿತ್ತು ಸ್ವಾತಂತ್ರ್ಯೋತ್ಸವದ ವಿಶೇಷ. ಇದೇ ರೀತಿ ಇನ್ನಷ್ಟು ಹೊಸ ಮತ್ತು ಮಾಹಿತಿಪೂರ್ವಕ ಬದುಕಿಗೆ ಒಳ್ಳೆ ಮಾತುಗಳನ್ನು ನಿರಂತರವಾಗಿ ನಮ್ಮ ಚಾನಲ್ ಮೂಲಕ ಹೇಳ್ತಾ ಇರ್ತೀವಿ. ತಪ್ಪದೇ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ನಮಸ್ಕಾರ.